ಕುಮಾರಸ್ವಾಮಿ ಅವರ ಇಂದಿನ ಕಾರ್ಯವೈಖರಿಯನ್ನ, ಜೆಡಿಎಸ್ ಪಕ್ಷದ ಸಿದ್ಧಾಂತವನ್ನ ಮತ್ತು ನಮ್ಮ ಸಿರಾ ತಾಲೂಕಿನ ನಮ್ಮ ಜೆಡಿಎಸ್ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಉಗ್ರೇಶ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಸತ್ಯನಾರಾಯಣ ಸಾಹೇಬರ ಇಂದಿನ ಕಾರ್ಯವೈಖರಿಗಳನ್ನೆಲ್ಲವನ್ನೂ ಕೂಡ ಮೆಚ್ಚಿ ಇವತ್ತು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅವರ ಸೇರ್ಪಡೆಯನ್ನು ನಮ್ಮ ತಾಲೂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಉಗ್ರೇಶ್ ಅವರು ಇವತ್ತು ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆಗೊಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ವಿಜಯಗೌಡರವರು ಆ ಭಾಗದ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಾಗಿ, ಹಿಂದೆ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಹಲವಾರು ಸಾರ್ವಜನಿಕ ಸೇವೆಗಳಲ್ಲಿ ಅವರು ಗುರುತಿಸಿಕೊಂಡು ಇವತ್ತು ಈ ಪಕ್ಷಕ್ಕೆ ಸೇರ್ಪಡೆಗೊಂಡಿರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಶಕ್ತಿಯನ್ನು ಹೊಂದಿದೆ. ಸಿದ್ದೇಗೌಡರವರು ಕಾಂಗ್ರೆಸ್ನಲ್ಲಿ ಹೆಚ್ಚು ಗುರುತಿಸ್ಕೊಂಡಿದ್ರು. ಈಗ ನಮ್ಮ ಉಗ್ರೇಶ್ ಅವರ ನೇತೃತ್ವದಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಹೆಚ್ಚು ಅವರ ಶ್ರಮ, ಅವರ ಜವಾಬ್ದಾರಿ ಅನಿವಾರ್ಯ ಆಗಿರೋದ್ರಿಂದ ಅವರಲ್ಲೂ ಕೂಡ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆಗೊಳಿಸಿದ್ದಾರೆ. ಪಕ್ಷಕ್ಕೆ ಒಂದು ಸ್ವಲ್ಪ ಜೋರ ಶಕ್ತಿ ಬಂದಿದೆ. ಉಗ್ರೇಶ್ ಅಣ್ಣ ಅವರು ಒಬ್ಬರೇ ಅಂತ ನಾವು ಅನ್ಕೊಂಡಿದ್ವಿ, ತಾಲೂಕಿನಾಗೆ ಓಡಾಡ್ತಿರೋದು ಈಗ ಹುಲಿ ಅಂತ. ಈಗ ನಮಗೆ ನಾಲ್ಕು ಹುಲಿ ಆಗಿದ್ದಾವೆ, ಹೆಸರು ಹೇಳಬೇಡ ಯಾಕಂದರೆ ಎಲ್ಲ ಬೇಜಾರಾಗ್ತದೆ. ಆದರೆ ಈಗ ನಾವು ಗೆಲ್ತೀವಿ ಅಂತ ನೂರು ಸತ್ಯ. ನಾ ಮೈ ಬಲು ಸಿಕ್ಕಿದೆ ಬಚ್ಚಾಗತ್ತೋ ಪೂರೇ ಹಿಂದೂಸ್ತಾನ್ನೇ ಪೂರೇ ಕರ್ನಾಟಕನ ಕ್ಯಾಗಲ್ಲ ಗಾರಿ ಬಿಡುತ್ತೋ ಇನ್ನೊಂದು ಪಕ್ಷ ಮಂಚು ತಾಲೆ ಗಾರಿ ಆಂಧ್ರ ತಮಿಳುನಾಡು ಉತ್ತರ ಪ್ರದೇಶ ಎಲ್ಲ ಕಡೆ ಅವರ ಪಕ್ಷ ಅಂತ ಉಳಿಸ್ಕೊಂಡ್ಬಿಡ್ತಿದ್ದಾರೆ. ನಾವು ಈ ಕರ್ನಾಟಕದಲ್ಲಿ ನಾವು ಬದುಕಬೇಕು ಅಂದರೆ ಮುಸ್ಲಿಂ ಬಾಂಧವರಿಗೆ ನನ್ನ ಕಡೆಯಿಂದ ಒಂದು ಮೆಸೇಜ್, ಈ ಶಿರಾ ತಾಲೂಕಿನಲ್ಲಿ ಇತಿಹಾಸ ಬರೀಬೇಕು. ಆ ಥರ ಒಂದು ಪೊಸಿಷನ್ ಆಗಿದೆ ನಿನ್ನೆ. ಶಿರಾದಲ್ಲಿ 100% ನೂರು ಜೆ ಡಿ ಎಸ್ ಗೆಲ್ಲುತ್ತೆ. ಮುಸ್ಲಿಂ ಬಾಂಧವರು ಕಾಂಗ್ರೆಸ್ನಲ್ಲಿ ಸಾಯವರೆಗೂ ನಾವು ಕಾಂಗ್ರೆಸ್ ಅಂತ ಇದ್ದೀವಿ. ನಮ್ಮ ಮುಳಿಸೋ ಪಕ್ಷ ಅಂದರೆ ಕಾಂಗ್ರೆಸ್. ಬಿ ಜೆ ಪಿಯವರು ನೇರವಾಗಿ ಹೇಳ್ತಾರೆ ಶೂಟ್ ಮಾಡ್ತೀವಿ ಅಂತ, ಅವ್ರು ಮಾಡಲ್ಲ. ಚುರಿ ಹಾಕತ್ತಂಥ ಪಕ್ಷ ಅಂದರೆ ಕಾಂಗ್ರೆಸ್. ಚಾಕುದಲ್ನಾಗ ಪಾರ್ಟಿ ಕೋಸಾಗಿದ್ರೆ ಕಾಂಗ್ರೆಸ್. ಚುರಿ ಹಾಕತ್ತಂಥ ಪಕ್ಷ ಅಂದರೆ ಕಾಂಗ್ರೆಸ್. ಚಾಕುದಲ್ನಾಗ ಪಾರ್ಟಿ ಕೋಸಾಗಿದ್ರೆ ಕಾಂಗ್ರೆಸ್.